ವರದಿ ಬಿತ್ತರಿಸುತ್ತಿದ್ದಂತೆ ಧಾವಿಸಿದ ಅಗ್ನಿಶಾಮಕ ಮೇಲಾಧಿಕಾರಿ. ನಿನ್ನೆ ಗುಂಡಿನ ಪಾರ್ಟಿ ನಡೆಸಿದ ಅಥಣಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಡಿಎಸ್ಎಫ್ಒ ಅಧಿಕಾರಿ ಶಿವಕುಮಾರ್ ರಾತ್ರೋರಾತ್ರಿ ಅಥಣಿಗೆ ಭೇಟಿ ನೀಡಿ ಪಾರ್ಟಿ ನಡೆಸಿದ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅಥಣಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಠಾಣೆಯನ್ನೇ ಬಾರ್ ಮಾಡಿಕೊಂಡು ವರದಿಗೆ ಸ್ಪಂದಿಸಿದ ಬೆಳಗಾವಿ ಡಿಎಸ್ಎಫ್ಒ ಅಧಿಕಾರಿ ಶಿವಕುಮಾರ ಸ್ವಾಮಿ ಎಫ್ಎಸ್ಎಲ್ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಭರವಸೆ ನೀಡಿದರು. ಅಥಣಿ ಅಗ್ನಿಶಾಮಕ ಠಾಣೆಯ ನಾಲ್ಕು ಜನ ಸಿಬ್ಬಂದಿಯವರು ಗ್ಯಾರೇಜ್ನ ಹಿಂಭಾಗದಲ್ಲಿ ಏನು ಮಾಂಸಾಹಾರವನ್ನು ಸೇವಿಸ್ತಾ ಇರ್ತಕ್ಕಂಥದ್ದು ಮತ್ತು ಡ್ರಿಂಕ್ಸ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೋಡಿದ ನಂತರ ನಮ್ಮ ಮನೆ ನಿರ್ದೇಶಕರ ಆದೇಶ ಮೇರೆಗೆ ತಕ್ಷಣಕ್ಕೆ ನಾನು ಬೆಳಗಾವಿ ಕೇಂದ್ರ ಸ್ಥಾನದಿಂದ ಅಥಣಿಗೆ ಬಂದು ಸದ್ಗೆಯವರ ಎಲ್ಲ ಒಂದು ಹಗಲು ಕರ್ತವ್ಯ ಮತ್ತು ರಾತ್ರಿ ಕರ್ತವ್ಯದರ ಸಿಬ್ಬಂದಿಯವ್ರ ಒಂದು ಹೇಳಿಕೆಯನ್ನು ಎಲ್ಲ ಪಡೆದು ಯಾರ್ಯಾರು ಒಂದು ವಿಡಿಯೋದಲ್ಲಿ ಫೂಟೇಜ್ ಇತ್ತು ಅವರ ಎಲ್ಲರ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸಿ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡು ಕೇಂದ್ರ ಕಚೇರಿಗೆ ಇವತ್ತು ನಾವು ಈಗ ಶಿಸ್ತು ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಶಿಸ್ತು ಪ್ರಾಧಿಕಾರದ ವರದಿ ಆದಷ್ಟು ಬೇಗನೆ ಬರುವಂಥ ಮುನ್ಸೂಚನೆ ಇದೆ. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಈ ಒಂದು ತಾಲೂಕಿನ ಅಗ್ನಿಶಾಮಕರು ಸೇವೆಗಳನ್ನು ಸಲ್ಲಿಸಬೇಕಂತೇಳಿ ಎಲ್ಲರಿಗೂ ಕೂಡ ತಿಳಿ ಹೇಳಿರ್ತೀನಿ. ನಾಲ್ಕು ಜನ ಇದ್ದರು. ನಾಲ್ಕು ಜನರಲ್ಲಿ ಮಹಾದೇವ್ ಸಿಂಧೆ FM 2760, ಬಾಬಾಗೌಡ ಬಿರಾದರ್ FM 3816, ಸಂತೋಷ್ ರಾಥೋರ್ ಅಂತೇಳಿ ಮತ್ತು ರುದ್ರಪ್ಪ ಬಿಲ್ಲರ್ ಅಂತೇಳಿ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಂಥ ನಾಲ್ಕು ವ್ಯಕ್ತಿಗಳ ಒಂದು ಲಿಖಿತ ಹೇಳಿಕೆಗಳನ್ನು ಪಡೆದಿದ್ವಿ. ಅದೇ ರೀತಿ ಅವರ ವೈದ್ಯಕೀಯ ಪರೀಕ್ಷೆ ನಡೆಸಿ ಆ ಒಂದು ರಿಪೋರ್ಟನ್ನು ಕೂಡ FSL ಕಳಿಸ್ತಾ ಇದ್ದೀವಿ.